ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ರಾಜ್ಯದಾದ್ಯಂತ ಇರುವ ಎಲ್ಲ ಆಸ್ತಿ ಮಾರಾಟದಾರರಿಗೆ ಹಾಗೂ ಖರೀದಿದಾರರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ನೀಡಿದ್ದಾರೆ ನೀವು ಕೂಡ ಸ್ವಂತ ಆಸ್ತಿದಾರರಾಗಿದ್ದರೆ ಅಥವಾ ಆಸ್ತಿ ಖರೀದಿ ಮಾಡಲು ಬಯಸುತ್ತಿದ್ದರೆ ಅಂದರೆ ಮನೆ ಮಾರಾಟ ಅಥವಾ ಜಮೀನು ಮಾರಾಟ ಅಥವಾ ಫ್ಲಾಟ್ ಮಾರಾಟ ಹೀಗೆ ಯಾವುದೇ ರೀತಿಯ ಆಸ್ತಿಯನ್ನು ಮಾರಾಟ ಮಾಡುವವರಾಗಿದ್ದರೆ ಅಥವಾ ಹೀಗೆ ಯಾವುದೇ ರೀತಿಯ ಆಸ್ತಿಯನ್ನ ಖರೀದಿ ಮಾಡಲು ಬಯಸುತ್ತಿದ್ದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆಸ್ತಿ ಮಾರಾಟದಾರರಿಗೆ ಹಾಗೂ ಖರೀದಿದಾರರಿಗೆ ಸಬ್ ಸಬ್ರಿಜಿಸ್ಟರ್ನಲ್ಲಿ ದಲ್ಲಾಳಿಗಳ ಹಾವಳಿಗೆ ಬ್ರೇಕ್ ಹಾಕಲು ಹಾಗೂ ಸಾಕಷ್ಟು ದಿನಗಳಿಂದ ಆಸ್ತಿ ಹೆಸರಿಕೆ ಮಾಡಿಕೊಳ್ಳಲು ಕ್ಯೂನಲ್ಲಿ ಇರುವವರಿಗೆ ಮತ್ತು ಇರುವ ಫೀಸ್ಗಿಂತಲೂ ಸಾಕಷ್ಟು ಹಣ ಕೇಳುವವರಿಗೆ ಆಸ್ತಿ ಮಾರಾಟಗಾರರಿಗೆ ಮತ್ತು ಖರೀದಿದಾರರಿಗೆ ಬಂಪರ್ ನೀಡಿದ್ದಾರೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ದಲ್ಲಾಳಿಗಳ ಹಾವಳಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ತ್ವರಿತಗತಿಯಲ್ಲಿ ಸೇವೆ ನೀಡಲು ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶ ಅಳವಡಿಸಲು ಕಂದಾಯ ಇಲಾಖೆ ಮುಂದಾಗಿದೆ ಪಾಸ್ಪೋರ್ಟ್ ಮಾದರಿಯ ಸೇವೆ ಒದಗಿಸಲು ರಿಜಿಸ್ಟರ್ ಕಚೇರಿಗಳಲ್ಲಿ ಹೊಸ ಕಾವೇರಿ ಟೂ ಪಾಯಿಂಟ್ ತಂತ್ರಾಂಶ ಬಳಸಲಾಗುವುದು ರಾಜ್ಯದಲ್ಲಿ ಇನ್ನೂರ ಐವತ್ತು ಸಬ್ ರಿಜಿಸ್ಟರ್ ಕಚೇರಿಗಳಿದ್ದು ದಿನಕ್ಕೆ ಸುಮಾರು ಹತ್ತು ಸಾವಿರ ದಾಖಲೆ ಪತ್ರಗಳನ್ನ ನೋಂದಣಿ ದೃಢೀಕರಣ ಪತ್ರ ಸೇವೆ ಒದಗಿಸಲಾಗುತ್ತಿದೆ ತ್ವರಿತಗತಿಯ ಸೇವೆಗಾಗಿ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶ ಅಳವಡಿಸಲಾಗುವುದು ಆನ್ಲೈನ್ನಲ್ಲಿ ಸೇವೆಯ ಕಾರಣ ಅಧಿಕಾರಿಗಳಿಗೆ ಲಂಚ ಕೊಡುವಂತಿಲ್ಲ ಸಬ್ರಿಜಿಸ್ಟರ್ ಕಚೇರಿಗಳಲ್ಲಿ ದಲ್ಲಾಳಿಗಳ ಹಾವಳಿಗೆ ಬ್ರೇಕ್ ಹಾಕಬಹುದು ದಿನವಿಡೀ ಕಚೇರಿ ಎದುರು ಕಾಯುವ ಬದಲು ನಿಗದಿತ ಸಮಯಕ್ಕೆ ಹೋಗಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಏಜೆಂಟರ ಸಹಾಯ ಅಗತ್ಯವಿರುವುದಿಲ್ಲ ಕಚೇರಿಗಳಿಗೆ ಅಲೆದಾಟ ತಪ್ಪಲಿದೆ ಸರ್ವ ಸಮಸ್ಯೆಯೂ ಕೂಡ ಬಗೆಹರಿಯಲಿದ್ದು ನಕಲಿ ದಾಖಲೆ ಸೃಷ್ಟಿಸಿ ಭೂ ಕಬಳಿಕೆ ಮಾಡುತ್ತಿದ್ದವರಿಗೆ ಕಡಿವಾಣ ಬೀಳಲಿದೆ ಫೆಬ್ರವರಿ ಎರಡರಿಂದ ರಾಜ್ಯದ ಮೈಸೂರು ರಾಮನಗರ ಮಂಗಳೂರು ಬೆಳಗಾವಿ ಚಿಂಚೋಳಿ ಮಂಡ್ಯದಲ್ಲಿ ಪ್ರಾಯೋಗಿಕವಾಗಿ ಇದನ್ನು ಜಾರಿಗೊಳಿಸಲಾಗುತ್ತಿದೆ ಸಾಕಷ್ಟು ಅಧ್ಯಯನದ ನಂತರ ಈ ತಂತ್ರಾಂಶ ಅಳವಡಿಕೆ ಮಾಡಲಾಗುತ್ತಿದೆ ಇದರಿಂದ ಹಲವು ಅನುಕೂಲಗಳಿದ್ದು ಭೂಗಳರಿಗೆ ಕಡಿವಾಣ ಬೀಳಲಿದೆ ಕೆಲವೇ ನಿಮಿಷಗಳಲ್ಲಿ ನೋಂದಣಿ ಸೇವೆ ಪಡೆಯಬಹುದು ನೋಂದಣಿ ಪತ್ರಗಳನ್ನು ದಾಖಲೆ ಪತ್ರಗಳನ್ನು ಜನರಿಗೆ ಕೊಡುವುದಿಲ್ಲ ಅವುಗಳ ಕೋಡ್ ನಂಬರ್ಗೆ ಕೊಡಲಾಗುತ್ತದೆ ಕೋಡ್ ನಂಬರನ್ನು ಬಳಸಿ ದೃಢೀಕೃತ ದಾಖಲೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಕಂದಾಯ ಸಚಿವ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ